ಇತ್ತೀಚೆಗೆ ಮದ್ಯದ ಅಂಗಡಿಗಳ ಒಂದು ಕಾರುಬಾರ್ ಇದೆಯಲ್ಲ, ನಿಜಕ್ಕೂ ಕೂಡ ಸಾರ್ವಜನಿಕರಿಗೆ ಕಿರಿಕಿರಿ ಸೃಷ್ಟಿ ಆಗ್ತಾ ಇರುವಂತದ್ದು. ಗುಂಡ್ಲುಪೇಟೆಯಲ್ಲಿ ಇಂಥದ್ದೇ ಒಂದು ಘಟನೆ ಆಗಿರುವಂತದ್ದು, ಇಂಥದ್ದೇ ಒಂದು ಪ್ರಕರಣ ನಡೀತಾ ಇರುವಂತದ್ದು. ಹಾಗಾದ್ರೆ ಏನ್ ನಡೆದಿದೆ ಅಲ್ಲಿ ಮದ್ಯದ ಅಂಗಡಿಗಳ ಒಂದು ಕಾರುಬಾರ್ ಏನಾಗಿದೆ ಬನ್ನಿ ನೋಡೋಣ. ಎಸ್, ಬೆಳ್ಳಂ ಬೆಳಗ್ಗೆ ಅವಧಿಗೂ ಮುನ್ನ ಓಪನ್ ಆಗ್ತಿವೆ ಮದ್ಯದ ಅಂಗಡಿಗಳು. ಗುಂಡ್ಲುಪೇಟೆಯಲ್ಲಿ ಮದ್ಯ ಮಾರಾಟ ಮಳಿಗೆಗೆ ಬೆಳಗ್ಗೆನೆ ಆರಂಭ. ಬೆಳ್ಳಂ ಬೆಳಗ್ಗೆನೆ ಕಾಫಿ ಟೀ ಕುಡಿಯೋ ಹೊತ್ತಿನಲ್ಲೇ ಮದ್ಯದ ಅಂಗಡಿಗಳು ಆರಂಭ ಆಗ್ತವೆ. ಸರ್ಕಾರದ ಅಥವಾ ಇಲಾಖೆಯ ನಿಯಮ ಅನ್ವಯ ಓಪನ್ ಆಗಂಗಿಲ್ಲ. ವ್ಯವಹಾರದ ಅವಧಿಗೂ ಮುನ್ನವೇ ಓಪನ್ ಆಗ್ತಿದೆ ಮದ್ಯದ ಅಂಗಡಿಗಳು. ಕರ್ನಾಟಕ ಅಬಕಾರಿ ನಿಯಮವನ್ನೇ ಪಾಲಿಸುತ್ತಿಲ್ಲ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. CL2, CL4, CL6, CL7, CL9 ಮತ್ತು 11 ಮಳಿಗೆಗಳಲ್ಲಿ ಪ್ರತ್ಯೇಕ ಅವಧಿ ನಿರ್ಮಿಸಿಲ್ವಾ ನೀವಾಗಾದ್ರೆ? ಅವರಿಗೆ ಒಂದು ಅವಧಿಯನ್ನ ಫಿಕ್ಸ್ ಮಾಡಿಕೊಟ್ಟಿಲ್ವಾ? ಊಟಿ ಮೈಸೂರು ರಸ್ತೆಯಲ್ಲಿರುವ SS ಮದ್ಯದ ಅಂಗಡಿ ಓಪನ್ ಆಗ್ತಾ ಇರುವಂತದ್ದು, CL2 ಪರಮಾನವಾಗಿರುವಂತ ಬೆಳಿಗ್ಗೆ 10 ಗಂಟೆಗೆ ಓಪನ್ ಆಗ್ತಿದೆ. CL2 ಅವರು ಯಾವುದೇ ಕಾರಣಕ್ಕೂ ಅಲ್ಲಿ ಮದ್ಯದ ಒಂದು ಬಾಟಲ್ಗಳನ್ನ ಕೊಟ್ಟು ಕಳೆ ಪಾರ್ಸಲ್ ಮಾಡ್ಬೋದು ಅಷ್ಟೇ ಅವ್ರಿಗೆ ಅವಕಾಶ ಇರುವಂತದ್ದು. ಅಲ್ಲೇ ಕುತ್ಕೊಂಡು ಕುಡಿಯೋ ಅವಕಾಶ ಕೊಡೋಂಗಿಲ್ಲ. ಸಣ್ಣ ಮದ್ಯದ ಪೌಸ್ ಸಾಗಿಸುವವರನ್ನ ಹಿಡಿದು ಅಧಿಕಾರಿಗಳಿಂದ ಕೇಸ್ ಆಗ್ತಾ ಇರುವಂತದ್ದು. ಇವರ ಶೂರತ್ವ ಗ್ರಾಮಾಂತರ ಪ್ರದೇಶದಲ್ಲಿ ಮದ್ಯ ಮಾರಾಟ ಮಾಡುವರ ಮೇಲಷ್ಟೇನಾ? ಇಂಥದ್ದೊಂದು ಪ್ರಶ್ನೆ ಖಂಡಿತವಾಗ್ಲೂ ಮೂಡುತ್ತೆ. ಮದ್ಯ ಸಾಗಿಸುತ್ತಿರುವ ಹಿನ್ನೆಲೆ ದ್ವಿಚಕ್ರ ವಾಹನಗಳು ಅಧಿಕಾರಿಗಳಿಂದ ಜಪ್ತಿಯಾಗಿದೆ. ಅಬಕಾರಿ ಅಧಿಕಾರಿಗಳೇ, ಇದ್ ನಿಮಗೆ ಕಾಣಿಸ್ತಾ ಇಲ್ವಾ? ಯಾರೋ ಒಬ್ಬ ಪಾಪ ದ್ವಿಚಕ್ರ ವಾಹನದಲ್ಲಿ ತಗೊಂಡು ಹೋಗ್ತಾ ಇರ್ತಾನೆ, ಅವನನ್ನು ಹಿಡ್ಕೊಂಡು ನೀವು ಕೇಸ್ ದಾಖಲು ಮಾಡ್ತೀರಾ? ನಿಮ್ಮ ಶೂರತ್ವ ತೋರಿಸ್ತೀರಾ? ಈ ತರಹ ಅಂಗಡಿಗಳಿಂದ ನಿಮ್ಮೇನಾದ್ರೂ ನೀವು ಅಬಕಾರಿ ಇಲಾಖೆಯವರು ಶಾಮೀಲಾಗಿ ಏನಾದ್ರೂ ಅವ್ರಿಗೆ ಈ ರೀತಿ ಓಪನ್ ಮಾಡೋದಕ್ಕೆ ಬಿಟ್ಟಿದ್ದೀರಾ ಅನ್ನುವಂತ ಪ್ರಶ್ನೆ ಸಾರ್ವಜನಿಕರ ವಲಯದಲ್ಲಿ ಕೇಳ್ಬರ್ತಾ ಇರುವಂತದ್ದು. ಗುಂಡ್ಲುಪೇಟೆಯಲ್ಲಿ ಮದ್ಯದ ಮಳಿಗೆಗಳ ಕಾರುಬಾರು ಹೆಚ್ಚಾಗ್ತಾ ಇದೆ. ಬೆಳ್ಳಂ ಬೆಳಿಗ್ಗೆ CL2 ಪರ್ಮಿಷನ್ ತಗೊಂಡು ನೀವು ಅಲ್ಲಿ ಕುಡಿಯೋದಕ್ಕೆ ಪರ್ಮಿಷನ್ ಕೊಡ್ತೀರಾ? ಪಾರ್ಸೆಲ್ ಕೊಡುವಂತ ಅವಕಾಶ ಮಾತ್ರ ಇದಕ್ಕೆ ಅನ್ವಯ ಆಗುವಂತದ್ದು CL2ಗೆ. ಎಸ್,
ಗೈಸ್ ಗಮನಿಸ್ತಾ ಇದ್ದೀರಾ ನೀವು ಗುಂಡ್ಲುಪೇಟೆ ನಗರದಲ್ಲಿ ಇರುವಂತಹ ಒಂದು ಮದ್ಯದ ಅಂಗಡಿ ಇದು. ಬೆಳ್ಳಂ ಬೆಳಗ್ಗೆನೆ ಓಪನ್ ಆಗುತ್ತೆ ಈ ಒಂದು ಮದ್ಯದ ಅಂಗಡಿ. ಪರ್ಮಿಷನ್ ಇಲ್ಲ. ಯಾವ ಒಂದು ಅಬಕಾರಿ ಇಲಾಖೆಯವರು ಈ ರೀತಿಯಾದಂತ ಒಂದು ಮದ್ಯದ ಅಂಗಡಿ ಮೇಲೆ ದಾಳಿ ನಡೆಸಿದ್ರ ಉದಾಹರಣೆ ಕೊಡಿ ನೋಡೋಣ. ಎಸ್, ನಮ್ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗುಂಡ್ಲುಪೇಟೆ ವರದಿಗಾರ ಶಿವಕುಮಾರ್ ಇದ್ದಾರೆ. ಸರ್, ಏನ್ ನಡೀತಾ ಇದೆ ಶಿವಕುಮಾರ್ ಅಲ್ಲಿ? ಮದ್ಯದ ಅಂಗಡಿಗಳ ಕಾರುಬಾರಿ ಜೋರಾಗಿದೆ ಗುಂಡ್ಲುಪೇಟೆಯಲ್ಲಿ. ಶಿವಕುಮಾರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಗುಂಡ್ಲುಪೇಟೆಯಲ್ಲಿ ಮದ್ಯದ ಅಂಗಡಿಗಳು ಬೆಳ್ಳಂ ಬೆಳಗ್ಗೆನೆ ಓಪನ್ ಆಗ್ತಾ ಇದೆಯಲ್ಲ, ಇದನ್ನ ಹೇಳೋರ್ ಕೇಳೋರ್ ಇಲ್ವಾ ಅಂತ? ಈ ಗುಂಡ್ಲುಪೇಟೆ ತಾಲೂಕಲ್ಲಿ ಕೆಲವೊಂದು ಮದ್ಯದ CL2 CL9 CL7 ಅಂತ ಈ ಪರವಾನಗಿದಾರರಿಗೆ ಪ್ರತ್ಯೇಕವಾಗಿ ಒಂದು ಲೈಸೆನ್ಸ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಕೆಲವೊಂದು ಈಗ CL2 CL7 ಇರ್ಬೋದು, ಅವ್ರು ನಿಗದಿ ಪರಿಸರ ಸಮಯಕ್ಕಿಂತ ಮುಂಚೆನೆ 10 ಗಂಟೆಗೆ ತೆಗೆಯಬೇಕಾದ್ರೆ ಬೆಳಿಗ್ಗೆ 9 ಗಂಟೆಗೆ ಪಾರು ಬಾಗಿಲನ್ನ ತೆಗಿತಾರೆ. ಆದ್ರೆ ಇದನ್ನ ಅಧಿಕಾರಿಗಳು, ಅಬಕಾರಿ ಇಲಾಖೆ ಅಧಿಕಾರಿಗಳು ಏನು ಕೇಳಿದಿಲ್ಲ. ಇದು ಒಂದು ಹಿಂದಿನ ಇದನ್ನ ನಡ್ಕೊಂಡೇ ಬಂದಿದೆ. ಇದನ್ನ ಅಧಿಕಾರಿಗಳು ಯಾವ್ದು ರೀತಿ ಕಠಿಣ ಕ್ರಮ ಕೈಗೊಳ್ತಾ ಇಲ್ಲ. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಒಂದು ಕೋಚ್ ಗಳನ್ನ ಕಾಣಿಸ್ತಾರೆ ಇರ್ಬೋದು, ಅಂತವ್ರನ್ನ ಹಿಡಿದು ಅವ್ರ ಮೇಲೆ ಕೇಸ್ ಹೇಳಿದ್ದಾರೆ, ನಿರ್ದರ್ಶನ ಕೇಸ್ ಹೇಳಿರುವಂತದ್ದು. ಮತ್ತೆ ಅವರ ದ್ವಿಚಕ್ರ ವಾಹನಗಳನ್ನ ತಗೊಂಡ್ಬಂದು ಅವರ ಕಚೇರಿ ಮುಂದೆ ಪಾರ್ಕ್ ಮಾಡಿರೋದನ್ನ ನಾವು ದೃಶ್ಯದಲ್ಲಿ ಗಮನಿಸಬೇಕಾಗಿದೆ. ಅಲ್ಲ, ಈಗ ಅಧಿಕಾರಿಗಳ ಗಮನಕ್ಕೆ ಏನಾದ್ರೂ ಇದು ಬಂದಿದೆಯಾ ಅಂತ? ಹೌದು, ನಾವು ಈಗ ಅದನ್ನ ಅದರ ರಿಸಲ್ಟ್ಸ್ ಎಲ್ಲ ನಾವು ತಗೊಂಡು ಅವ್ರಿಗೆ ಅಧಿಕಾರಿಗಳು ಗಮನಕ್ಕೆ ತಂದ್ರು. ಇಲ್ಲ ಇಲ್ಲ, ಸಾಧ್ಯನೇ ಇಲ್ಲ, ನಾವು ಗುಂಡ್ಲುಪೇಟೆ 9 ಗಂಟೆಗೆ ಯಾವುದೊಂದು ಬಾರು ಮತ್ತೆ ವೈನ್ಸ್ ಅಲ್ಲಿ ಓಪನ್ ಆಗ್ತಾ ಇಲ್ಲ. ಅಂತವ್ರ ವಿರುದ್ಧ ಅದು ಅಫೆನ್ಸ್ ಆಗುತ್ತೆ, ಅಂತ ವಿರುದ್ಧ ನಾವು ಕಠಿಣ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಅಲ್ಲ, ಏನಾದ್ರೂ ಇವ್ರಿಗೆ ದಾಳಿ ಮಾಡಿಸಿರುವಂತ ಉದಾಹರಣೆಗಳು ಇದೆಯಾ ಅಬಕಾರಿ ಇಲಾಖೆಯವರು ಈ ತರ ಒಂದು ಮಳಿಗೆಗಳ ಮೇಲೆ? ಮಳಿಗೆಗಳ ಮೇಲೆ ಇವರು ದಾಳಿ ಮಾಡಿರುವಂತ ಒಂದು ಯಾವುದೇ ಒಂದು ರೀತಿಯ ಒಂದು ಇದನ್ನೇ ಇಲ್ಲ. ಇವರು ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಏನ್ ಟಾರ್ಗೆಟ್ ಮಾಡ್ತಾರೆ ಅಂದ್ರೆ, ಈ ಅಧಿಕಾರಿಗಳು ಗ್ರಾಮಾಂತರ ಪ್ರದೇಶದಲ್ಲಿ ಕೋಚ್ಗಳನ್ನ ಅದೇ ಅಮಾಯಕರನ್ನ ಹಿಡಿದು ಒಳಗಾಕುವಂತದ್ದು. ಅಮಾಯಕರ ಮೇಲೆ ಅವರು ಒಂದು ಸೂರತ್ವವನ್ನ ತೋರಿಸ್ತಾರೆ. ದೊಡ್ಡ ದೊಡ್ಡ ಮಳಿಗೆ ಮತ್ತೆ ಈ ಮಾರಾಟ ಮಳಿಗೆಗಳ ಮೇಲೆ ಇವರು ಯಾವ್ದು ರೀತಿಯ ಒಂದು ಕ್ರಮವನ್ನ ಕೈಗೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಅಂತಾನೆ ಹೇಳ್ಬೋದಾಗಿದೆ. ಎಸ್ ಎಸ್, ಧನ್ಯವಾದ ಶಿವಕುಮಾರ್. ಇದು ಒಂದು ಗುಂಡ್ಲುಪೇಟೆಯ ಒಂದು ಅಕ್ರಮ ಮದ್ಯದ ಅಂಗಡಿಗಳ ಒಂದು ಕಾರುಬಾರ್ ಆಗಿರುವಂತದ್ದು. ಯಾಕಂದ್ರೆ ಅಕ್ರಮ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಬೆಳ್ಳಂ ಬೆಳಗ್ಗೆ ಓಪನ್ ಮಾಡ್ಕೊಂಡು ಅಲ್ಲಿ ಕುಡಿಯೋದಕ್ಕೆ ನೀವು ಇದ್ ಮಾಡ್ಕೊಡ್ತೀರಾ ಅಂದ್ರೆ ಪರ್ಮಿಷನ್ ಯಾವ ರೀತಿ ಇದೆ? ಹ್ಮ್,